ಆಕಾಶವಾಣಿ ಭದ್ರಾವತಿ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಾವು ಖ್ಯಾತ ಚಲನಚಿತ್ರ ನಟರು ನಿರ್ದೇಶಕರು ನಿರ್ಮಾಪಕರು ಸಾಹಿತಿಗಳು ಸಂಶೋಧಕರಾದಂಥ ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿಯವರ ಜೊತೆಯಲ್ಲಿದ್ದೇವೆ ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿಯವರು ರಂಗಭೂಮಿ ಹಿನ್ನೆಲೆಯಲ್ಲಿ ಬಂದಂಥ ನಟರು ನಿರ್ದೇಶಕರು ಸುಮಾರು ಇನ್ನೂರಕ್ಕೂ ಹೆಚ್ಚು ನಾಟಕಗಳನ್ನು ಬರೆದವರು ನಿರ್ದೇಶಿಸಿದವರು ಮತ್ತು ನಿರ್ಮಿಸಿದವರು ಹಾಗೆಯೇ ನಟಿಸಿದಂಥವರು ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿಯವರ ಬರಹಗಳು ತೆಲುಗು ತಮಿಳು ಹಿಂದಿ ಬಂಗಾಳಿ ಭಾಷೆಗೂ ಕೂಡ ಅನುವಾದಗೊಂಡಿರುವಂಥದ್ದು ಇವರು ಪೌರಾಣಿಕ ಐತಿಹಾಸಿಕ ಸಾಮಾಜಿಕ ನಾಟಕಗಳಲ್ಲೂ ಕೂಡ ಪಾತ್ರವನ್ನು ನಿರ್ವಹಿಸಿದ್ದಾರೆ ಹಾಗೆ ನಿರ್ದೇಶನವನ್ನು ಕೂಡ ಮಾಡಿರುವಂಥವರು ಕಿರುತೆರೆಗಾಗಿ ಭೋಜ ಕಾಳಿದಾಸ ಕಾನೂನು ಚಿರಋಣಿ ಮೊದಲಾದಂಥ ಧಾರಾವಾಹಿಗಳನ್ನು ನಿರ್ದೇಶಿಸಿರುವಂಥವರು ಆ ಧಾರಾವಾಹಿಗಳಲ್ಲಿ ನಟಿಸಿರುವಂಥವರು ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿಯವರು ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿಯವರು ಕನ್ನಡ ತೆಲುಗು ತಮಿಳು ಸೇರಿದಂತೆ ಸುಮಾರು ಐವತ್ತೆಂಟಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅಭಿನಯಿಸಿರುವಂಥವರು ಚೈತ್ರದ ಚಂದ್ರಮ್ಮ ಸೂಪರ್ ಶಾಸ್ತ್ರಿ ಸಂಗೊಳ್ಳಿ ರಾಯಣ್ಣ ಓರಿ ಜಿಂಕೆಮರಿ ಟೋನಿ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯ ದೇವನಳ್ಳಿ ನಮಕ್ಕ ಹರಂ ಆಟೋ ರಾಜ ಸಿಟಿಜನ್ ಹರಿವು ಈ ಮೊದಲಾದ ಚಲನಚಿತ್ರಗಳಲ್ಲಿ ನಟಿಸಿರುವಂಥವರು ಇವರ ಬರಗೂರು ಮದಕರಿಪುರ ಕಿಚ್ಚ ಮಾತಾಡ್ತಾನೆ ಅನ್ನುವಂಥವು ಬಿಡುಗಡೆಗೆ ಸಿದ್ಧಗೊಂಡಿರುವಂಥ ಚಲನಚಿತ್ರಗಳು ವೀರ ಸಾವರ್ಕರ್ ಅನ್ನುವಂಥ ಚಲನಚಿತ್ರ ಚಿತ್ರೀಕರಣ ಆರಂಭವಾಗಿರುವಂಥದ್ದು ಹಾಗೆಯೇ ಇವರು ಗ್ರಾಮೀಣದ ವಿದ್ಯಾರ್ಥಿಗಳಿಗಾಗಿ ರಂಗಭೂಮಿ ಸಿನಿಮಾದ ಅರಿವು ಮೂಡಿಸುವ ಸಲುವಾಗಿ ದಾವಣಗೆರೆಯಲ್ಲಿ ಪಲ್ಲಕ್ಕಿ ಇನ್ಸ್ಟಿಟ್ಯೂಟ್ ಸ್ಥಾಪಿಸಿರುವಂಥವರು ಅದಲ್ಲದೆ ಬೆಂಗಳೂರಿನ ಸಹಕಾರ ನಗರದಲ್ಲೂ ಕೂಡ ಸಿನಿಮಾ ತರಬೇತಿ ಶಾಲೆಯನ್ನು ಸಂಸ್ಥಾಪನೆ ಮಾಡಿರುವಂಥವರು ಪಲ್ಲಕ್ಕಿ ರಾಧಾಕೃಷ್ಣ ಅವರು ಹಾಗೆಯೇ ಬಹಳ ದೊಡ್ಡ ಸಂಶೋಧಕರು ಆಗಿರುವಂಥ ಪಲ್ಲಕ್ಕಿಯವರು ಸ್ವತಂತ್ರ ವೀರ ಸಿಂಧೂರ ಲಕ್ಷ್ಮಣನ ಕುರಿತು ಹನ್ನೆರಡು ವರ್ಷಗಳ ಕಾಲ ಅಧ್ಯಯನ ಮಾಡಿರುವಂಥವರು ಚಿತ್ರದುರ್ಗ ನಾಯಕ ದೊರೆಗಳ ಬಗ್ಗೆ ಚಿತ್ರವನ್ನು ನಿರ್ಮಿಸಿರುವಂಥವರು ರಾಧಾಕೃಷ್ಣ ಪಲ್ಲಕ್ಕಿಯವರು ಮತ್ತು ಹನ್ನೆರಡನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನದ ಶಿವಶರಣರ ಬಗ್ಗೆ ಅನೇಕ ದಾಖಲೆಗಳನ್ನು ಸಂಗ್ರಹಿಸಿ ಬೆಂಗಳೂರು ನಗರದಲ್ಲಿರುವಂಥ ಪಾಳೆಪಟ್ಟುಗಳ ಬಗ್ಗೆ ಸಂಶೋಧನೆ ಅಧ್ಯಯನವನ್ನು ಕೈಗೊಂಡು ಅವುಗಳ ಮೇಲೆ ಚಿತ್ರವನ್ನು ರೂಪಿಸಿರುವಂಥವರು ಪಲ್ಲಕ್ಕಿಯವರು ಇವರು ನಿರ್ಮಾಪಕರಾಗಿ ನಿರ್ದೇಶಕರಾಗಿ ದೇವನಹಳ್ಳಿ ಅನ್ನುವಂಥ ಚಲನಚಿತ್ರ ಬರಗೂರು ಕೂಡಲ ಸಂಗಮ ದೇವ ಮದಕರಿಪುರ ಕಿಚ್ಚ ಮಾತಾಡ್ತಾನೆ ತಿರುಕ ಜೋಳಿಗೆ ಪವಾಡ ಎಂಬ ಚಲನಚಿತ್ರಗಳಿಗೆ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥವರು ಇಷ್ಟಲ್ಲದೆ ಇವರು ವಿವೇಕ ವಿವೇಚನೆ ಮತ್ತು ವಿಚಾರಗಳ ತ್ರಿವೇಣಿ ಸಂಗಮವಾಗಿರುವಂಥ ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿಯವರು ಸದಾ ಸಮ ಸಮಾಜ ನಿರ್ಮಾಣವಾಗಬೇಕು ಸರ್ವೋದಯ ಸಮಾಜ ನಿರ್ಮಾಣವಾಗಬೇಕನ್ನುವಂಥ ಕನಸುಗಾರರು ಅದರಂತೆ ಹಗಲಿರುಳು ದುಡಿಯುತ್ತಿರುವ ಶ್ರಮಿಸ್ತಿರುವಂಥವ್ರು ಅವರು ತಮ್ಮ ಜೀವನದ ಕಥನವನ್ನು ಹೇಳ್ಕೊಳ್ತಲೇ ಕಡಲೆಕಾಯಿ ಮಾರಿದ್ದನ್ನು ನೆನ್ಪು ಮಾಡ್ಕೊಳ್ತಾ ಆ ನಂತರ ಕೇಂದ್ರ ರೈಲ್ವೆ ಇಲಾಖೆಯಲ್ಲಿ ಬಹಳ ಉನ್ನತ ಅಧಿಕಾರಿಯಾಗಿ ಸ್ಕ್ವಾಡಾಗಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸ್ವಯಂ ನಿವೃತ್ತಿಗೊಂಡು ಅವರು ಕಲೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈ ರಂಗಭೂಮಿ ಸಿನಿಮಾ ಧಾರಾವಾಹಿ ಮೊದಲಾದಂಥ ಈ ಕಲೆಗಳಲ್ಲಿ ತೊಡಗಿಸಿಕೊಂಡು ಅವಿರತವಾಗಿ ಶ್ರಮ ವಹಿಸ್ತಾ ಜನರೊಳಗೆ ಜಾಗೃತಿಯನ್ನು ಮೂಡಿಸ್ತಾ ಜನರೊಳಗೆ ಸಾಮರಸ್ಯದ ಮನೋಭಾವನೆಯನ್ನು ಬಿತ್ತುವಂಥ ಕಾಯಕದಲ್ಲಿ ನಿರತರಾಗಿರುವಂಥವರು ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿ ಸರ್ ಅವರು ಸರ್ ತಮಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಈ ಒಂದು ಸರಣಿ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೀನಿ ಸರ್ ಸರ್ ಎಲ್ಲ ಬಗೆಯ ಪ್ರಗತಿಗೆ ಶಿಕ್ಷಣವೇ ಮೂಲ ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ ಯುವ ಸಮುದಾಯದಲ್ಲಿ ಬೌದ್ಧಿಕ ಪ್ರಜ್ಞೆ ನೈತಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಉತ್ತಮಪಡಿಸುವ ಸಲುವಾಗಿ ನಾವು ಶಿಕ್ಷಣವನ್ನು ನೀಡಬೇಕು ಸದ್ಯಕ್ಕೆ ಭಾರತದ ನಿಜವಾದ ಅವಶ್ಯಕತೆ ಇದೇ ಆಗಿರುತ್ತದೆ ಭಾರತವನ್ನು ಪ್ರೀತಿಸುವ ಎಲ್ಲ ಮನಸ್ಸುಗಳು ಹಾಗೂ ಹಿತೈಷಿಗಳು ಇಂಥದ್ದನ್ನು ಉತ್ತೇಜಿಸಬೇಕು ಅಂತ ಅಂಬೇಡ್ಕರ್ ಅವರು ಹೇಳ್ತಲೇ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಎಂಬ ಎಜುಕೇಷನ್ ಸೊಸೈಟಿಯನ್ನು ಕೂಡ ಸ್ಥಾಪನೆ ಮಾಡಿದಂಥವ್ರು ಹಾಗಾಗಿ ಈ ಭಾರತ ಸಮ ಸಮಾಜದ ನಿರ್ಮಾಣವಾಗಬೇಕೆಂಬಂಥ ಅಪೂರ್ವವಾದಂಥ ಅನನ್ಯವಾದಂಥ ಕನಸನ್ನು ಕಟ್ಟಿ ಅಗಲಿರುಳು ದುಡಿದಂಥ ಅಂಬೇಡ್ಕರ್ ಅವರು ತಮ್ಮ ಬದುಕಿನಲ್ಲಿ ತಮ್ಮ ಜೀವನದಲ್ಲಿ ಯಾವ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಅವರ ಜೀವನ ತತ್ವಗಳು ತಮ್ಮೊಳಗೆ ಪ್ರವೇಶ ಪಡೆದು ಅನ್ನುವುದನ್ನು ತಿಳಿಸ್ಬೇಕಲ್ಲ ಸರ್ ತಾವು ಕೇಳುಗರೆಲ್ಲರಿಗೂ ಕೂಡ ನಮಸ್ಕಾರಗಳು ಈ ವಾಹಿನಿಯ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯಗಳನ್ನು ತಾವು ಭಾಳ ಸೂಕ್ಷ್ಮವಾಗಿ ಹೇಳಿದ್ರಿ ನನಗೆ ಡಾಕ್ಟರ್ ಬಾಬಾ ಸಾಹೇಬ್ರನ್ನು ಭಾಳ ಹತ್ತಿರಕ್ಕೆ ಹತ್ತಿರಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ರುದ್ರಸ್ವಾಮಿ ಅಂತ ಗೆಳೆಯ ಸೊ ಅಂಬೇಡ್ಕರ್ ಅವರಿಗೆ ನೂರನೇ ವರ್ಷ ಆಗ ಅದು ನಮ್ಮೂರು ಚಿಕ್ಕಜಾಜೂರು ಸೊ ಅಲ್ಲಿ ಅವರ ಶತಮಾನೋತ್ಸವವನ್ನು ಮಾಡಬೇಕು ಅಂತೇಳಿ ನನಗೆ ಅವರು ತಿಳಿಸಿದರು ಸರಿ ನಾನು ಕೂಡಲೇವುದು ಒಳ್ಳೆಯದು ಅಂಬೇಡ್ಕರ್ ಕಾರ್ಯಕ್ರಮದ ಮುಖಾಂತರ ನಾವು ಒಂದು ವೇದಿಕೆಯನ್ನು ಸಿದ್ಧಪಡಿಸಬೇಕು ಅಂತೇಳಿ ನೂರನೇ ವರ್ಷದ ಕಾರ್ಯಕ್ರಮವನ್ನು ಚಿಕ್ಕಜಾಜೂರಿನ ಸೊಸೈಟಿ ಮುಂಭಾಗದಲ್ಲಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ವಿ ನಮಗೆ ದೊಡ್ಡ ಸವಾಲು ಏನು ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಅಷ್ಟು ದೊಡ್ಡ ಶಕ್ತಿ ಚಿಕ್ಕಜಾಜೂರು ಗ್ರಾಮದಲ್ಲಿದ್ದಂಥ ಜನರಿಗೆ ಅದು ತಿಳಿಯಲೇ ಇಲ್ಲ ಅವರು ಅಂದರೆ ವೇದಿಕೆಯಲ್ಲಿದ್ದಂಥ ಆ ಮೂರು ಜನ ನಾನು ನಿಂತವನು ಮಾತಾಡೋಕೆ ನಿಂತ ನಾನೊಬ್ಬ ಅದು ಬಿಟ್ಟರೆ ಇನ್ನು ಯಾರು ಇರಲಿಲ್ಲ ಯಾಕೆ ಈ ಥರ ಗೊತ್ತಿಲ್ಲ ನಮಗೆ ಆಮೇಲೆ ರುದ್ರ ಸ್ವಾಮಿಗೂ ಹೇಳಿದಾಗ ಅವ್ರಿಗೂ ಒಂದು ಸ್ವಲ್ಪ ಕಸಿವಿಸಿ ಆಯಿತು ಚಿಕ್ಕಜಾಜು ರೈಲ್ವೆ ಅಂತ ಹೇಳಿದು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಇದನ್ನು ಇದ್ದರು ಜನಗಳು ಒಬ್ಬರು ಕೂಡ ಕೇಳಕ್ಕೆ ಬರಲಿಲ್ಲ ಅಂತೇಳಿ ಒಂದು ಕಡೆ ಬೇಸರ ಇತ್ತು ಆದರೆ ಏನು ಮಾಡೋದು ಯಾರು ಇದು ಮಾಡೋದು ಖರ್ಚು ಮಾಡಿದ್ದೆಲ್ಲ ಆಗಿದ್ದರೂ ಕೂಡ ಜನ ಸ್ಪಂದಿಸ್ಲಿಲ್ವಲ್ಲ ಬಂದಿಗೆಷ್ಟು ಮುಖ್ಯ ಅತಿಥಿಗಳು ಅವರು ಮಾತಾಡಿದರು ನಾವು ಮಾತಾಡಿದ್ರು ಒಂದನಾರ್ಪಣೆ ಹೇಳ್ಬಿಟ್ಟು ಕಳಿಸಿದ್ವಿ ಇಷ್ಟೇ ಮುಗಿದೋಯ್ತು ಅದಾದ ನನಗೊಂದು ಪತ್ರ ಬಂತು ಪತ್ರದಲ್ಲಿತ್ತು ನೀವು ಜನ ಬರಲಿಲ್ಲ ಅಂಥೇಳಿ ಡಾಕ್ಟರ್ ಬಾಬಾ ಸಾಹೇಬರ ವಿಚಾರಗಳನ್ನು ನಿಲ್ಲಿಸೋದು ಆರಂಭ ಮಾಡಿದಿರಲ್ಲ ಇದು ಒಳ್ಳೆ ಕಾರ್ಯಕ್ರಮ ಇದು ನಾನು ಸೂಪರ್ಟೆಂಟ್ ಇಂಜಿನಿಯರು ಮಹಾರಾಷ್ಟ್ರ ಎಲೆಕ್ಟ್ರಿಸಿಟಿ ಬೋರ್ಡ್ ನನ್ನ ಹೆಸರು ಆಂಜನೇಯ ಸ್ವಾಮಿ ಅಂತೇಳಿ ನೀವು ಮಾಡಿರೋದು ನಾನೊಬ್ಬ ಕೇಳಿದ್ದೀನಿ ನಾನು ಸಾವಿರ ಜನಕ್ಕೆ ಕೇಳಬಲ್ಲೆ ಇಂಥ ಒಂದು ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರನೇ ವರ್ಷದ ಕಾರ್ಯಕ್ರಮವನ್ನು ಮಾಡಿದ್ರು ಅಲ್ಲಿ ನಾನೊಬ್ಬನೇ ಆಡಿಯನ್ಸ್ ಆಗಿ ನಿಂತ್ಕೊಂಡಿದ್ದೆ ಅನ್ನೋದನ್ನ ನಾನು ಸಾವಿರ ಜನಕ್ಕೆ ಹೇಳ್ತೀನಿ ಆದರೆ ಈ ಕಾರ್ಯಕ್ರಮ ಯಾವತ್ತೂ ನಿಲ್ಲಬಾರ್ದು ಇದನ್ನು ಮುಂದುವರೆಸಿ ಅವರ ವಿಚಾರಧಾರೆಗಳು ಜನಗಳಿಗೆಲ್ಲ ಮುಟ್ಟಲಿ ಪ್ರತಿಯೊಬ್ಬರಿಗೂ ತಲುಪಲಿ ಅದರೊಳಗಡೆ ಅಂತ ದೊಡ್ಡ ಅದ್ಭುತವಾದ ಶಕ್ತಿ ಇದೆ ಅಂತ ಅವರು ಅವತ್ತು ತಿಳಿಸಿದ್ರು ಪತ್ರ ಬರೆದ್ರು ನನಗೆ ಅದಾದ ನಂತರ ಕಳೆದ ಎರಡು ಸಾವಿರದ ಇಪ್ಪತ್ತ್ ಅಂಬೇಡ್ಕರ್ ಜಯಂತಿಗೆ ಅದೇ ಊರಲ್ಲಿ ಸರಿಸುಮಾರು ಒಂದು ನಾಲ್ಕು ಸಾವಿರ ಜನ ಪ್ರೊಸೆಷನ್ ಹೋಗ್ತಾ ಇತ್ತು ನಾನು ಆ ಊರಿನ ಯುವಕರಿಗೆ ಬರ್ದೆ ಇದನ್ನ ನಾನು ಕಾಣಬೇಕಾಗಿತ್ತು ಆ ಊರಲ್ಲಿ ಬಹಳ ಸಂತೋಷ ಆಯಿತು ನನಗೆ ಸೊ ನೀವು ಮಾಡ್ಕೊಂಡೋಗಿ ನಮ್ದೇನಿದ್ರೆ ಸಲಹೆಗಳಾಗಿರ್ಬೋದು ಸಹಕಾರ ಆಗಿರ್ಬೋದು ನಾನು ಕೊಡ್ತೇನೆ ಅಂತ ಹುಡುಗರಿಗೂ ಕೂಡ ಹೇಳಿದೆ ಆಗಿನಿಂದ ನನಗೆ ಅಂಬೇಡ್ಕರ್ ಅವರು ಬಹಳ ಪ್ರೇರಣೆಯನ್ನು ನೀಡಿದರು ಅವರು ಎಲ್ಲ ವಿಭಾಗಗಳಲ್ಲೂ ಕೆಲಸ ಮಾಡ್ತಾ ಬಂದಿದ್ದಾರೆ ಅವರು ನಾವು ಒಂದೇ ಒಂದು ಸಂವಿಧಾನ ರಚನೆ ಅಷ್ಟು ಅಂತಿರಲಿಲ್ಲ ಅವರ ಪುಸ್ತಕಗಳು ಯಾವಾಗ ದೊರಕ್ತಾ ಹೋದು ಅವರನ್ನು ಓದ್ತಾ ಓದ್ತಾ ಹೋದ್ವಿ ಅವರು ಎಲ್ಲ ಮಹಾಭಾರತ ರಾಮಾಯಣಗಳು ಈ ದೇಶದಲ್ಲಿ ಲಭ್ಯವಿರತಕ್ಕಂಥ ಎಲ್ಲ ಗ್ರಂಥಗಳು ಎಲ್ಲವನ್ನು ಓದಿ ತಿಳ್ಕೊಂಡು ವಿಷಯಗಳನ್ನು ಅದನ್ನು ಎಷ್ಟು ವಿಷಯಗಳನ್ನು ಮುಟ್ಟಿಸ್ಬೇಕು ಅದನ್ನು ಪುಸ್ತಕಗಳ ಮೂಲಕ ಜನರಿಗೂ ಕೂಡ ಮುಟ್ಟಿಸಿದ್ದಾರೆ ಅವರು ಅಂಥ ವಿಷಯಗಳನ್ನು ನಮಗೆ ಓದಕ್ಕೆ ಅನುಕೂಲ ಆಗಿದ್ದು ಆಗ ದೊರೆತಂಥ ಪುಸ್ತಕಗಳು ಅವನ್ನ ಇಟ್ಕೊಂಡು ಬರೆದಂಥ ವಿಷಯಗಳನ್ನೆಲ್ಲವೂ ಕೂಡ ನಮಗೆ ಬಹಳಷ್ಟು ಸ್ಫೂರ್ತಿ ಆಯಿತು ಸೊ ಅಂಬೇಡ್ಕರ್ ಅವರು ಅಷ್ಟು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿ ದೇಶಕ್ಕೆ ಕೊಡುಗೆ ಕಟ್ಟು ಹೋದಾಗ ನಾವು ಅಟ್ಲೀಸ್ಟ್ ನಮ್ಮನ್ನು ನಾವು ರೂಢಿಸ್ಕೊಳ್ಬೋದಲ್ಲ ಬೆಳೆಸ್ಕೊಬೋದಲ್ಲ ಅಂತ ಒಂದೇ ಒಂದು ಇದಕ್ಕೆ ಅವ್ರ ಮೇಲೆ ಬಹಳ ಪ್ರಭಾವಿತನಾಗಿ ನಾನು ಹೆಚ್ಚೆಚ್ಚು ಕೆಲಸಗಳಲ್ಲಿ ತೋಡ್ಸೋಕ್ಕೆ ಶುರು ಅವಾಗ ಆದರೆ ನಮಗೆ ಸ್ಫೂರ್ತಿಯಾಗಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಹೋರಾಟಗಳು ಹಿಂಗೆಲ್ಲ ಏನಿದ್ವಲ್ಲ ಅವು ನಮಗೆ ಸ್ಫೂರ್ತಿ ಕೊಡ್ತಾ ಬಂದು ಹಾಗಾಗಿ ನಾನು ಎಲ್ಲ ವಿಭಾಗಗಳು ತರ್ಕೊಳ್ಳೋಕ್ಕೆ ಶುರು ಮಾಡಿದೆ ನಾನು ಸೊ ಕರ್ತವ್ಯ ಅನ್ನೋದೇನಿತ್ತು ಅದನ್ನು ಅಚ್ಚುಕಟ್ಟಾಗಿ ಮಾಡೋದು ಅದಾದ ನಂತರ ಒಂದಿಷ್ಟು ಸಾಂಸ್ಕೃತಿಕ ಲೋಕದ ಕಡೆ ಪ್ರಯಾಣ ಮಾಡೋದು ಒಂದಿಷ್ಟು ರಂಗ ಚಳವಳಿಗೆ ಇದು ಮಾಡ್ಕೊಳ್ಳೋದು ಮನೆ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿ ಕಡೆ ಹೋಗೋದು ಹಿಂಗೆ ಹೋರಾಟ ಸಾಂಸ್ಕೃತಿಕ ಎಲ್ಲದರಗೂ ಶುರು ಹಚ್ಕೊಂಬಿಟ್ರಿ ನಾವು ಅವರ ಒಬ್ಬ ಮಾತುಗಳು ಅವ್ರು ಬರೆದಂಥ ಬರಹಗಳಿದು ಸಖತ್ ಸ್ಫೂರ್ತಿಯಾಗಿದ್ದು ನಾನು ಇವತ್ತಿಗೂ ಕೂಡ ಮೀಸಲಾತಿಯಿಂದ ನಾನು ಏನನ್ನೂ ಬೇಡಿಲ್ಲ ಸ್ವತಂತ್ರವಾಗಿ ನೀವು ಇರಬೇಕು ಅನ್ನೋದೇನಿತ್ತಲ್ಲ ಇವತ್ತಿಗೂ ಕೂಡ ಸ್ವತಂತ್ರವಾಗೇ ನಾನು ಅವರ ಮಾತಿನಂತೆ ಆದರ್ಶಪ್ರಾಯವಾಗಿ ನಡ್ಕೋತಾ ಇದ್ದೀನಿ ನನಗೆ ದೊರೆತಂಥ ಅವಕಾಶವನ್ನು ಇನ್ನೊಬ್ಬರಿಗೂ ಕೂಡ ಅದನ್ನು ಮುಟ್ಲಿ ಅನ್ನೋ ಕಾರಣಕ್ಕೆ ಇದೇ ವಿಚಾರಧಾರೆಗಳನ್ನು ಹಲವಾರು ಯುವಕರಿಗೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮುಖಾಂತರ ಹೇಳ್ತಾ ಹೋದೆ ಅದಾದ ನಂತರ ಸಿನಿಮಾಗಳಲ್ಲಿ ಅವರ ಅನೇಕ ನಿಲುವುಗಳೇನಿದ್ದು ಅಂಥವನ್ನು ಸೂಕ್ಷ್ಮವಾಗಿ ನಾನು ಅಳವಡಿಸ್ತಾ ಹೋದೆ ಶ್ರೀ ಕ್ಷೇತ್ರ ಕೈವಾರ ತಾತ ಅಂತ ಒಂದು ಮೈಥಾಲಜಿ ಸಿನಿಮಾದಲ್ಲಿ ಅಂಬೇಡ್ಕರ್ ಅಂಬೇಡ್ಕರನ್ನು ತೊಗೊಂಡ್ಬಂದೆ ಫೋಟೋ ಎಲ್ಲ ತಂದೆ ನಾನು ಕಾಲಜ್ಞಾನದ ಒಳಗಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಬರೆದಿದ್ದಾರೆ ಕೈವಾರ ನಾಣಪ್ಪನವರು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ನಾನು ಆ ಸಿನಿಮಾದಲ್ಲಿ ಅಂಬೇಡ್ಕರ್ ಚಿತ್ರವನ್ನು ತೋರಿಸೋದ್ರ ಮೂಲಕ ಅಂಬೇಡ್ಕರ್ ಅವ್ರನ್ನ ತಂದೆ ನಾನು ಪ್ರತಿಯೊಂದು ಸಿನಿಮಾದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೂಕ್ಷ್ಮ ವಿಚಾರಗಳನ್ನು ನಾನು ಆವತ್ತೇ ಓಪನ್ ಮಾಡಿದ್ದೀನಿ ನಾನು ಹೇಳ್ತಿರೋದು ಟೂ ತೌಸಂಡ್ ಫೈವ್ ಅಲ್ಲಿ ಸಿನಿಮಾಗಳ ಮೂಲಕ ಅದು ಪೌರಾಣಿಕ ಆಗಿರಬಹುದು ಐತಿಹಾಸಿಕ ಆಗಿರಬಹುದು ನಿಮಗೆ ಸಾಮಾಜಿಕ ನಾಟಕಗಳಾಗಿರ್ಬಹುದು ಆತರ ಕಥೆಗಳಾಗಿರಬಹುದು ಅದರೊಳಗೆ ಅವರ ವಿಚಾರಧಾರೆಗಳನ್ನು ನಾನು ಮುಟ್ಟಿಸ್ತಾ ಬಂದೆ ಬರಗೂರ್ ಸಿನಿಮಾದಲ್ಲಿ ನಿಮಗೆ ಎಲ್ಲಾ ಧರ್ಮಗಳ ಒಟ್ಟು ಸಂದೇಶಗಳನ್ನು ನಾವು ಕೊಡ್ತಾ ಕೊಡ್ತಾ ಹೋದಾಗ ಎಲ್ಲ ಸಮುದಾಯದ ಎಲ್ಲ ಧರ್ಮದ ವಿಚಾರಗಳನ್ನ ಒಂದು ದೊಡ್ಡದೊಂದು ಕಂದಕದಲ್ಲಿ ಕಟ್ಟಿಟ್ಟು ಕೊನೆಗೆ ಯಾವ ಧರ್ಮ ಬೇಕಾಗ್ತದೆ ಅನ್ನೋದಕ್ಕೆ ಬಹಳ ಸೂಕ್ಷ್ಮವಾಗಿ ಹೇಳಿರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಧರ್ಮ ಸಂವಿಧಾನ ಧರ್ಮ ಅದು ಈ ದೇಶಕ್ಕೆ ಬೇಕಾಗಿದೆ ಅನ್ನೋದನ್ನ ನಾವು ಸಿನಿಮಾದ್ ಮೂಲಕ ಹೇಳ್ತಾ ಹೋದ್ವಿ ಇಂದಿನ ಯುವಕರಿಗೆ ಬಿಡಿ ಬಿಡಿಯಾಗಿ ತಿಳಿಸ್ತಾ 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 ಅನ್ನೋದು ಮುಂದೆ ಯಾಕೆಂದ್ರೆ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಎಲ್ಲ ಧರ್ಮಗಳಿಗೆ ಎಲ್ಲ ಸಮುದಾಯದ ಯುವಕರಿಗೆ ಪ್ರೇರಿತರಾಗಿರ್ತಕ್ಕಂಥ ದೊಡ್ಡ ಶಕ್ತಿ ಅದು ಆ ಶಕ್ತಿಯ ಹೂರಣವನ್ನ ನಮ್ಮಂಥವ್ರು ಕೂಡ ಈಗಿನ ಯುವಕರಿಗೆ ತಿಳಿಸದೇ ಇದ್ರೆ ತಪ್ಪಾಗುತ್ತೆ ಅಂದ್ರೆ ಬಾಬಾ ಸಾಹೇಬರನ್ನು ನಾವು ರೀಚ್ ಮಾಡಿಸೋದಿದೆಯಲ್ಲ ಅದು ಬಹಳ ಮುಖ್ಯ ಬಹಳ ಬಹಳ ಮುಖ್ಯ ಸೊ ಹಾಗಾಗಿ ಅವರು ಓದಿದಷ್ಟು ವಿಷಯಗಳನ್ನ ನಮಗ್ ಓದಕ್ ಸಮಯ ಇಲ್ಲ ಅವ್ರನ್ನೇ ಓದ್ಕೊಂಡ್ಬಿಟ್ರೆ ಅವೆಲ್ಲ ತಿಳಿದೋಗ್ಬಿಡುತ್ತೆ ಅಂಬೇಡ್ಕರ್ ಓದಿದ್ರು ಸಾಕು ಮುಗಿದೋಯ್ತು ಇಡೀ ಭಾರತ ಏನನ್ನೇ ಗೊತ್ತಾಗುತ್ತೆ ಅವರ ನಡೆದಂತ ದಾರಿಯಲ್ಲಿ ನಾವು ನಡೆದು ಹೋಗುವಂತದ್ದು ಒಂದ್ ಇದನ್ನ ಮಾಡ್ಕೊಂಡ್ಬಿಟ್ರೆ ರಸ್ತೆಗಳು ರಾಜ ರಸ್ತೆಗಳಾಗಿ ತೆರೆಕಳ್ತವೆ ರಸ್ತೆಗಳಿಂದ ನಾವು ಕಿರಿದಾದ ರಸ್ತೆ ಅಂತ ಅನ್ಕೊಂಡಿದ್ವಿ ನೀವು ಅವ್ರನ್ನು ಓದ್ಕೊಂತ ಹೋದ್ರೆ ನಿಮಗೆ ದಾರಿಗಳು ಹೆದ್ದಾರಿಗಳಾಗ್ತವೆ ನೀವ್ರನ್ನ ಓದ್ಕೊಂಡಿಲ್ಲ ನಿಮ್ ದಾರಿ ಮೊಟಕಾಗುತ್ತೆ ಎಂಟಾಗ್ಬಿಡುತ್ತೆ ನಿಮ್ದು ನೀವು ಅವ್ರ ಓದ್ಕೊಳ್ಳಿ ನಿಮ್ಗೆ ದಾರಿ ಹೆದ್ದಾರಿಗಳಾಗ್ತದೆ ಮುಗುದೋ ನೀವು ಫುಲ್ ವಿಶಾಲವಾಗಿ ಹೋಗ್ಬಿಡ್ತೀರಿ ಮುಖ್ಯ ಬಂದ್ಬಿಡ್ತೀವಿ ಬಂದ್ಬಿಡ್ತೀವಿ ಅಷ್ಟೇ ಇನ್ನೇನು ಬಂಡವಾಳ ಹೂಡಿಕೆ ಏನ್ ಬೇಕಾಗಿಲ್ಲ ನಾಲೆಡ್ ಅವ್ರನ್ನ ಓದ್ಕೊಂಡ್ಬಿಟ್ರೆ ನಾಲೆಡ್ ಸಿಗುತ್ತೆ ಅದನ್ನ ನೀವು ಸಮಾಜಕ್ಕೆ ತಗೊಂಡ್ಬನ್ನಿ ಹತ್ತಾರು ಕಡೆ ನಿಮ್ಮ ಅದನ್ನು ಪ್ರಯೋಗ ಮಾಡಿ ಅದರಿಂದ ಪ್ರತಿ ಫಲಗಳು ಏನು ಬರಬೇಕು ಅವು ಬಂದೇ ಬರ್ತವೆ ಪ್ರತಿ ಸಿನಿಮಾಗಳು ಖಂಡಿತ ಅವರ ವಿಚಾರಧಾರೆಯ ಪ್ರಭಾವ ನಿಮ್ಮ ಮೇಲೆ ತುಂಬ ಬೀರಿದೆ ಅನ್ನುವಂಥದ್ದು ಚಿರೋಣಿ ಮಾಡಿದ್ದು ಫಸ್ಟ್ ಟೆಲಿಫಿಲಮ್ ಅದು ಕೂಡ ಅಂಬೇಡ್ಕರ್ ಪ್ರಯುಕ್ತವಾದೆ ನಡೆದಿದ್ದು ಇನ್ಸಿಡೆಂಟ್ ಅದು ಒಬ್ಬ ವಿದ್ಯಾರ್ಥಿ ಅವರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತಾರೆ ಇಡೀ ಊರ್ನಾಗ ಅವ್ರನ್ನ ಹಾರ ತುರಾಯಕ್ಕೆ ಮೆರವಣಿಗೆ ಮಾಡ್ತಾರೆ ಅದೇ ಒಂದು ಎರಡು ಮೂರು ವರ್ಷಗಳ ಕಳೆದ ನಂತರ ಕ್ಷೌರಿಕನ ಮಗ ರ್ಯಾಂಕ್ ಬರ್ತಾನೆ ಅವನು ಫಸ್ಟ್ ಕ್ಲಾಸ್ ಬಂದಿದ್ದಕ್ಕೆ ಇಡೀ ಮೆರವಣಿಗೆ ಮಾಡಿರುತ್ತೆ ಕ್ಷೌರಿಕನ ಮಗ ರ್ಯಾಂಕ್ ಬರುತ್ತಾನೆ ಅವನು ಯಾರು ಮಾತಾಡ್ತಲ್ಲ ಅವನ್ನ ಆ ಸಾಮರಸ್ಯವನ್ನ ಹೇಗೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಫಸ್ಟ್ ಬರೋದು ಮತ್ತೆ ಡೈರೆಕ್ಟ್ ಮಾಡಿದ್ದು ಆ ಚಿರಋಣಿ ಅಂತ ದೂರದರ್ಶನಲ್ಲಿ ಟೆಲಿಕಾಸ್ಟ್ ಆಯ್ತು ಬಹಳ ಅಪ್ಶೇಷನ್ ಬಂದು ಅವಾಗ ತಾರತಮ್ಯ ಮಾಡಕ್ ಹೋಗ್ಬೇಡಿ ಅಂತ ವಿದ್ಯೆ ಯಾರು ಅವ್ನು ಸಾಧಕನ ಯಾರು ಸಾಧನೆ ಮಾಡ್ ಅವನು ಆ ವಿದ್ಯೆಯನ್ನು ಒಳ್ಳೆ ಪೋಸ್ಟ್ ಅಲ್ಲಿ ಇದಾರೆ ಈಗ ಪ್ರೆಸೆಂಟ್ ಅವರು ಆಮೇಲೆ ತಾವು ಫಿಲಂ ಇನ್ಸ್ಟಿಟ್ಯೂಟನ್ನು ಕೂಡ ಸ್ಥಾಪನೆ ಮಾಡ್ತೀರಿ ಆಮೇಲೆ ಸಿನಿಮಾ ತರಬೇತಿ ಶಾಲೆಯನ್ನು ಕೂಡ ತೆರೀತೀರಿ ಇಲ್ಲೆಲ್ಲ ಅಂಬೇಡ್ಕರ್ ಅವರ ಪ್ರಭಾವವನ್ನು ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಅದನ್ನೇನು ಕಲೀಲಿಕ್ಕೆ ಬರ್ತದರಲ್ಲ ಅವರಿಗೆಲ್ಲ ಆ ತರದ ಒಂದು ಖಂಡಿತ ನಾವು ದೀಪದಿಂದ ದೀಪ ಹಚ್ಚೋದಷ್ಟೇ ಸೊ ಅವರನ್ನ ಓದ್ಕೊಂಡು ನಾವು ಕಲಿತು ಒಂದಿಷ್ಟು ದೀಪ ಹಚ್ಚೋದ್ ಕೆಲಸ ಕಲ್ತ್ಕೊಂಡ್ವಿ ಅದ ನಂತರ ಅದನ್ನ ಏನ್ ಮಾಡೋದು ಬೆಂಗಳೂರು ಅಂತ ನಗರ ಪ್ರದೇಶದಲ್ಲಿ ಬಿಟ್ಬಿಟ್ವಿ ಹಳ್ಳಿಗಳಿಗೆ ಬರಕ್ ಶುರು ಮಾಡಿದ್ವಿ ತಾಲೂಕ್ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಬಂದು ಯಾರ್ಯಾರಿಗೆ ಅವಕಾಶ ಹೊಂಚಿದ್ರು ಹಣದಲ್ಲಿ ಏನು ಇಲ್ಲ ಅವರಿಗೆ ಅಂತವ್ರಿಗೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಫೀಯನ್ನು ಇಸ್ಕೊಂಡು ಸೊ ಸಿನಿಮಾದ ತರಬೇತಿಗಳನ್ನು ಸಿನಿಮಾದ ಉಪಕರಣಗಳನ್ನು ಅದು ಎಲ್ಲ ವಿಷಯಗಳನ್ನು ಕಲಿಸ್ತಾ ಕಲಿಸ್ತಾ ಹೋಗೋದು ಸೊ ಅದ್ರ ಮೂಲಕ ನಿಮಗೆ ಅದ್ರೊಳಗಡೆ ತಾರತಮ್ಯಗಳು ಏನಿದಾವಲ್ಲ ಮತ್ತು ಕನ್ನಡ ಸ್ಟ್ರೈಟ್ ಸಬ್ಜೆಕ್ಟ್ಗಳು ಕನ್ನಡ ಪುಸ್ತಕಗಳು ಆಮೇಲೆ ಅಂಬೇಡ್ಕರ್ ವಿಷಯಗಳು ಅವರ ಸ್ವಾಭಿಮಾನಕ್ಕೆ ಸಂಬಂಧಪಟ್ಟಂಥವು ಈ ಥರ ಒಬ್ಬರು ವ್ಯಕ್ತಿ ಇದ್ದರು ಅವ್ರು ಹಿಂಗೆ ಬೆಳೆದ್ರು ಇಷ್ಟು ದೊಡ್ಡದೊಂದು ಕ್ರಾಂತಿ ಮಾಡಿದ್ದಾರೆ ಇವೆಲ್ಲ ಆದರ್ಶ ಮಾಡ್ಕೊಂಡ್ರೆ ನೀವು ಸಿನಿಮಾದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಈ ಥರ ಹೇಳ್ತಾ ಹೇಳ್ತಾ ಎಷ್ಟೋ ಜನ ವಿದ್ಯಾರ್ಥಿಗಳು ಅಂದರೆ ಈಗ ಸರಿಸುಮಾರು ಒಂದು ಹತ್ತು ಜನ ವಿದ್ಯಾರ್ಥಿಗಳು ಡೈರೆಕ್ಟರ್ ಆದರೂ ಆಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದಾರೆ ಸಿನಿಮಾದಲ್ಲಿ ಅವರೆಲ್ಲರೂ ಕೂಡ ಭಾಳ ಹಿಂದುಳಿದ ಪ್ರದೇಶದಿಂದ ಬಂದಂಥವ್ರು ಅವರೆಲ್ಲರೂ ಕೂಡ ಆ ಹುಡುಗರಿಗೆ ಜಾಸ್ತಿ ಹೇಳಿದ್ದು ಇದೆ ವಿಷಯಗಳನ್ನ ಡಾಕ್ಟರ್ ಅಂಬೇಡ್ಕರ್ ಅವರ ಹಲವಾರು ಸಿದ್ಧಾಂತಗಳನ್ನ ಅವರು ಬೆಳೆದು ಬಂದ ರೀತಿಯನ್ನ ಅವೆಲ್ಲವನ್ನು ಬಿಡಿಸಿ ಬಿಡಿಸಿ ಹೇಳಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರ ವಿಷಯಗಳನ್ನ ಈಗ ಅವರು ನೀವು ಅವ್ರ ಆಫೀಸ್ ಟೇಬಲ್ ಮೇಲೆ ಹೋದ್ರೆ ನೀವು ಅಂಬೇಡ್ಕರ್ ಫೋಟೋನ ಅಂಬೇಡ್ಕರ್ ಬುಕ್ಸ್ ನೋಡಬಹುದು ನೀವು ಇದು ಪ್ರಭಾವ ಪರಿವರ್ತನೆ ಪರಿಣಾಮ ಅನಂತ ಅನ್ನ ಅಂದ್ರೆ ನಾವು ಹೇಳಿದ್ರಲ್ಲಿ ಸುಳ್ಳಿಲ್ಲ ಸರ್ ಇಲ್ಲ ಒಳ್ಳೊಳ್ಳೆ ಓದ್ಕೊಂಡಷ್ಟು ನಮಗೆ ಸಿಕ್ತದೆ ಎನರ್ಜಿ ಸಿಗ್ತಾ ಇದೆ ನಮಗೆ ಗ್ಲೂಕೋಸ್ ಇದ್ದಂಗೆ ಇದು ಈ ಪಾಯಿಂಟ್ ಹೇಳ್ತಾ ಇದಾರೆ ಅವರು ಬೇಜಾರಾದಾಗ ಏನೋ ಸ್ವಲ್ಪ ಫೈಲ್ಯೂರ್ಸ್ ಅಂದಾಗ ಒಂದು ಬುಕ್ ತೆಗೆದು ಓದ್ಕೊಳ್ಳೋದು ಡಿಪ್ರೆಷನ್ ತಕ್ಷಣ ಅಂಬೇಡ್ಕರ್ ನೆನ್ಸ್ಕೊಂಡ್ರೆ ಸಾಕು ಅವರು ಅಷ್ಟು ಮಾಡಿದರೆ ಮಾಡಿ ಮಾಡಲ್ವಾ ಈ ತರದ ಬಹಳ ಸ್ಫೂರ್ತಿಯಾಗಿ ನಮ್ಮ ಜೊತೆ ಜೊತೆಯಾಗಿದ್ದಾರೆ ಅದು ಯಾವುದೇ ಕ್ಷೇತ್ರವಾಗಿರಬಹುದು ಅವರು ಬಹಳ ಜನಗಳಿಗೆ ಸ್ಫೂರ್ತಿ ಆಗ್ತಾರೆ ಅನ್ನೋದ್ರಲ್ಲಿ ತಪ್ಪೇನೂ ಇಲ್ಲ ಸರ್ ತುಂಬಾ ಒಳ್ಳೆಯ ಮಾಹಿತಿಗಳನ್ನು ತಿಳಿಸಿದ್ರೆ ನಿಜವಾಲು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಚಿಕ್ಕಾಜನವರಾದಂಥ ಡಾಕ್ಟರ್ ರಾಧಾಕೃಷ್ಣ ಪಲ್ಲಕ್ಕಿಯವರು ಬಾಲ್ಯದಲ್ಲಿ ಅನೇಕ ಸಂಕಟಗಳನ್ನು ಅನುಭವಿಸ್ತಾ ಅದರ ಮೂಲಕನೇ ಸಾಧನೆ ಮಾಡ್ತಾ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಭಾವ ಪ್ರೇರಣೆ ಅತ್ಯಂತ ದಟ್ಟವಾಗಿ ಆಗಿರುವಂಥದ್ದು ಅಂಥ ಒಬ್ಬ ಮಹಾ ಬೆಳಕನ್ನು ಎಲ್ಲರ ಹೃದಯದೊಳಗೆ ಒತ್ತಿಸುವಂಥ ಕೆಲಸವನ್ನು ತಾವು ಮಾಡ್ತಿರುವಂಥದ್ದು ನಿಜವಾಗೂ ಸ್ತುತರವಾಗಿರುವಂಥದ್ದು ತಮಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಸರ್ ನಮಸ್ಕಾರಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಷಯಗಳು ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ ಎಲ್ಲರೂ ಕೂಡ ಮೇಲ್ ಉತ್ತುಂಗಕ್ಕೆ ಇರಲಿ ಅನ್ನೋ ಒಂದು ಸದಾಶಯಗಳೊಂದಿಗೆ ಮಾತುಗಳಿಗೆ ವಿರಾಮ ಹೇಳ್ತೇನೆ ನಮಸ್ಕಾರ ಸರ್ ಧನ್ಯವಾದಗಳು ಸರ್ ಎಲ್ಲ ಜನರು ಒಂದೇ ಭಾರತಕ್ಕೆ ಇದುವರೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಹಿಮಾಲಯ ನೋಡಲ ಜನಪ್ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ